ಕೊಡಗು ಸಮಾಜ ಹಾಗೂ ಮಾಜಿ ಸೈನಿಕರ ಸಂಘ ಹಾಗೂ ಎಲ್ಲ ನಮ್ಮ ಕೊಡಗಿನ ನಾಗರಿಕರ ಜೊತೆ ಇವತ್ತು ಪುರಸಭೆಗೆ ಬಂದು ಒಂದು ಮೆಮೊರಂಡಮ್ ಕೊಟ್ಟಿದ್ದೇವೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಈ ಭವ್ಯ ಭಾರತದ ನಿವೃತ್ತ ಜನರಲ್ ಕೊಡಂಜರಾಯ ತಿಮ್ಮಯ್ಯನವರ ಹೆಸರನ್ನು ಗಡಿಯಾರ ಕಂಬದಿಂದ ಪೊಲೀಸ್ ಠಾಣೆಯವರೆಗೆ ಅವರ ಆ ರಸ್ತೆಗೆ ನಾಮಕರಣ ಮಾಡಬೇಕು ಅಂತ ನಮ್ಮೆಲ್ಲರ ಕೋರಿಕೆ. ಇದು ಭಾಳ ವರ್ಷಗಳಿಂದ ನಾವು ಇದರ ಹಿಂದೆ ಓಡಾಡ್ತಾ ಇದ್ದೇವೆ, ಆದರೆ ಇದುವರೆಗೆ ಯಾವ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಈಗ ಸ್ವಲ್ಪ ತಿಂಗಳಿಗೆ ಹಿಂದೆ ನಮ್ಮ ನಿವೃತ್ತ ಸೈನಿಕರ ಸಂಘದವರು ಇದರ ಬಗ್ಗೆ ಕಾಳಜಿ ವಹಿಸಿದ್ರು. ನಾವು ಇದನ್ನು 6 ವರ್ಷಗಳ ಹಿಂದೆ ನಾವು ಒಂದು ಮೆಮೊರಂಡಮ್ ಕೊಟ್ಟಿದ್ವಿ. ಇದರ ಬಗ್ಗೆ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಇವತ್ತು ನಾವೆಲ್ಲರೂ ಬಂದು ಮುಖ್ಯಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರನ್ನು ಭೇಟಿಯಾಗಿ ಈ ಜನರಲ್ ಕೊಡಂದರಾಯ ತಿಮ್ಮಯ್ಯನವರ ಹೆಸರನ್ನು ಗಡಿಯಾರ ಕಂಬದಿಂದ ಪೊಲೀಸ್ ಠಾಣೆಯವರಿಗೆ ನಾಮಕರಣ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ. ನಮ್ಮ ಮಾಜಿ ಸೈನಿಕರು ಹಾಗೂ ಸಂಘ ಹಾಗೂ ನಮ್ಮ ಕೊಡ ಸಮಾಜ ವಿರಾಜಪೇಟೆ ಮತ್ತು ಎಲ್ಲ ನಾಗರಿಕರ ಒತ್ತಾಯದ ಮೇರೆಗೆ ಇದಕ್ಕೆ ನಾಮಕರಣ ಮಾಡಿದ್ರು ಕೂಡ ಇನ್ನೂ ಅದನ್ನು ಯಾವುದೇ ಅನುಷ್ಠಾನ ಮಾಡಿರಲಿಲ್ಲ ಮಾಡಿಲ್ಲ. ಇದು ತಕ್ಷಣವೇ ಆಗಬೇಕು. ಇದಕ್ಕೆ ಈ ರಸ್ತೆಯ ಉದ್ಘಾಟನೆ ಕೂಡ ಅವರು ಸದ್ಯದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ಈ ಮುಖಾಂತರ ಒತ್ತಾಯಿಸ್ತಾ ಇದ್ದೇವೆ. ಕೊಡ ಸಮಾಜದಲ್ಲಿ ಮುಖ್ಯಾಧಿಕಾರಿಗಳು ಪುರಸಭೆ ವಿರಾಜಪೇಟೆ ವಿಷಯ ವಿರಾಜಪೇಟೆ ಗಡಿಯಾರ ಕಂಬದಿಂದ ಆರಕ್ಷಕ ಠಾಣೆಯವರೆಗೆ ಮುಖ್ಯ ರಸ್ತೆಗೆ ಜನರಲ್ ಕೊಡಂದರಾಯ ತಿಮ್ಮಯ್ಯನವರ ಹೆಸರನ್ನು ನಾಮಕರಣ ಮಾಡಿದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭವ್ಯ ಭಾರತದ ಸೇನಾನಿ ಜನರಲ್ ಕೊಡಂದರಾಯ ತಿಮ್ಮಯ್ಯ ಭಾರತೀಯ ಸೇನೆಯ ಮಾದಂಡಕ್ಕಾಗಿ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಸೇನಾನಿಯನ್ನು ಸ್ಮರಿಸುವುದು ನಮ್ಮ ಧರ್ಮ ಹಾಗೂ ಕರ್ತವ್ಯ. ಆದ್ದರಿಂದ ಶ್ರೀಯುತರ ಹೆಸರನ್ನು ತವರೂರಾದ ಕೊಡಗಿನ ವಿರಾಜಪೇಟೆಯ ಗಡಿಯಾರ ಕಂಬದಿಂದ ಪೊಲೀಸ್ ಸ್ಟೇಷನ್ ತನಕ ಇರುವ ಮುಖ್ಯ ರಸ್ತೆಗೆ ನಾಮಕರಣ ಮಾಡಬೇಕೆಂದು ಕೊಡ ಸಮಾಜ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಸರ್ವ ಸದಸ್ಯರ ಪರವಾಗಿ ಕೇಳಿಕೊಂಡಿದೆ. ಸರ್, ಇದೀಗ ಮೊದಲು ಈ ಬಹಳ ವಿಷಯ ಪ್ರಖ್ಯಾತವಾಗಿಂತ ಈ ವ್ಯಕ್ತಿ ಹೆಸರನ್ನ ನಾವು ದಯವಿಟ್ಟು ಯಾವ ಕಾರಣಕ್ಕೂ ಮಾಡದೆ ತಿಮ್ಮಯ್ಯ ಬೋರ್ಡ್ ಇಲ್ಲ ಅದನ್ನ ದಯವಿಟ್ಟು